ಹಲೋ ವೀಕ್ಷಕರೇ, ಇವತ್ತು ನಾವು ಸಮೋಸ ಕಂಪನಿಗೆ ಬಂದಿದ್ದೇವೆ. ಇವತ್ತು ಸಮೋಸ ಹೇಗೆ ಮಾಡ್ತಿರೋದನ್ನು ತೋರಿಸುವ, ಬನ್ನಿ. ಇವರು ನಮ್ಮ ಇಲಿಯಾಸ್ ಅಂತ, ಬನ್ನ ನಮ್ಮ ಊರಿನವರು, ಬನವಾಸಿಯವರು. ಇವರು ಭಟ್ಕಳದವರು. ಇವರೆಲ್ಲ ಸೇರಿ ಇಲ್ಲಿ ಸಮೋಸ ಮಾಡ್ತಾರೆ. ನೀವು ನೋಡಿ ಸಮೋಸ ಹೇಗೆ ಮಾಡ್ತಾರಂತ. ಇದಕ್ಕೆ ಮಾಂಡ ಅಂತಾರೆ, ಮಾಂಡ. ಪಟ್ಟಿ 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 ಅಂತಾರೆ ಇದಕ್ಕೆ. ಸಮೋಸ ಪಟ್ಟಿ ಅದು ಕಟ್ ಮಾಡ್ತಾರೆ ಕಡೆಗೆ. ಇದನ್ನು ಬಿಸಿ ಮಾಡಿ ಚಪಾತಿ ಥರ ದೊಡ್ಡ ದೊಡ್ಡಕ್ಕೆ ತೆಗೆದು ಇದನ್ನು ಕಟ್ ಮಾಡ್ತಾರೆ. ನಿಮ್ಮ ಹೆಸರು? ನಿಮ್ಮ ಹೆಸರು? ಒಂದೊಂದೇ ತೆಗೆದು ಕಡೆಗೆ ಇದರಲ್ಲಿ ಹಾಕಿ ಕಟ್ ಮಾಡ್ತಾರೆ. ಅವರು ಎಷ್ಟು ಸೈಜ್ ಬೇಕನ್ನ ನೋಡ್ಕೊಂಡು ಕಟ್ ಮಾಡ್ತಾರೆ. ಇದನ್ನು ಮೊದಲು ಹಿಟ್ಟನ್ನು ಇಲ್ಲಿ ಕಲ್ಸ್ಕೊಳ್ತಾರೆ. ಇಲ್ಲಿ ಹಿಟ್ಟಿದ್ರಲ್ಲಿ ಹಿಟ್ಟು ಕಲಸಿ ಈ ಥರ ರೆಡಿ ಮಾಡಿ ಇಡ್ತಾರೆ. 5-6 ರೊಟ್ಟಿ ಹಾಕಿ 8 ರೊಟ್ಟಿ ಹಾಕ್ತೀರಾ? 8 ರೊಟ್ಟಿಯನ್ನು ಹಾಕಿ ಇಷ್ಟು ದೊಡ್ಡಕ್ಕೆ ಮಾಡಿ ಅದನ್ನು ಇಷ್ಟು ದೊಡ್ಡ ತವ ಇರ್ತದೆ ನೋಡಿ, ತವ ಎಷ್ಟು ದೊಡ್ಡದುಂಟು. ಈ ತವದಲ್ಲಿ ಹಾಕಿ ಒಂದೊಂದೇ ತೆಗಿತಾ ಹೋಗ್ತಾರೆ. ಈಗ ನಿಮಗೆ ತೋರಿಸ್ತೇನೆ ಇದು ಮುಂದಿನ ಪ್ರೊಸೆಸ್ ನಿಮ್ಗೆ ತೋರಿಸ್ತೇನೆ ಸ್ಟಫಿಂಗ್ ಮಾಡ್ತಾರೆ ಅಂತ. ಇದು ನೋಡಿ, ಎಲ್ಲ ಮಸಾಲೆ ಇರುವಂತಹ ಒಂದು ಮಿಕ್ಸ್ಚರು. ಮತ್ತು ಇದರಲ್ಲಿ ಎಲ್ಲ ಥರ ತರಕಾರಿ ಅಂದರೆ ಕ್ಯಾಬೇಜ್, ಈರುಳ್ಳಿ ಮತ್ತು ಬೀಟ್ರೂಟ್, ಪೊಟ್ಯಾಟೋ ಇದನ್ನು ಚಾಪ್ ಮಾಡಿ ಇದರಲ್ಲಿ ಹಾಕ್ತಾರೆ. ಹಾಕಿ ಇದರಲ್ಲಿ ಎಲ್ಲ ಮಸಾಲೆ ಮಿಕ್ಸ್ ಇರುವಂಥ ಒಂದು ಮಿಕ್ಸರ್ ಇವರು ರೆಡಿ ಮಾಡ್ತಾರೆ. ಅದು ಸೀಕ್ರೆಟ್ ಮಸಾಲೆ ಇರ್ತದೆ, ಯಾರಿಗೂ ಹೇಳುವುದಿಲ್ಲ, ಅದಕ್ಕೆ ನಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ಕಟ್ತಾರೆ. ಎಷ್ಟು ಸ್ಪೀಡಾಗಿ ವರ್ಕ್ ಮಾಡ್ತಾರೆ ನೋಡಿ ಸಮೋಸನ. ನಮಗೆ ಸರಿ ಕಾಣ್ತಾನೂ ಇಲ್ಲ ಅಷ್ಟು ಸ್ಪೀಡಾಗಿ. ಅದು ಕಂಸರ ಹಚ್ತಾ ಇದ್ರಲ್ವಾ, ಅದು ಮೈದಾ ಹಿಟ್ಟಿಂದ ತಯಾರು ಮಾಡ್ಕೊಳ್ತಾರೆ. ಅದು ಓಪನ್ ಆಗಬಾರ್ದು, ಫ್ರೈ ಮಾಡುವ ಹೊತ್ತಿಗೆ ಓಪನ್ ಆಗಬಾರ್ದು ಅಂತಕೊಂಡು ಮಾಡ್ತಾರೆ. ಪಂಜಾಬಿ ಸಮೋಸ. ಈಗ ರೊಟ್ಟಿಗಳನ್ನು ತೋರಿಸಿದ್ದೆವಲ್ಲ ನಾವು, ಆ ಥರ ಈ ರೊಟ್ಟಿಗಳನ್ನ ಬೇರೆ ಥರ ತಯಾರು ಮಾಡ್ತಾರೆ. ಇದರದ್ದು ಪ್ರೊಸೀಜರ್ ಬೇರೆ ಇರ್ತದೆ, ಇದರ ಮಸಾಲೆ ಬೇರೆ ಇರ್ತದೆ. ಅದರಲ್ಲಿ ರಾ ವೆಜಿಟೇಬಲ್ಸನ್ನು ಹಾಕ್ತಾರೆ, ಇದರಲ್ಲಿ ಸ್ವಲ್ಪ ಸೌತೆ ಮಾಡಿಕೊಂಡು ಸ್ವಲ್ಪ ಅದನ್ನು ಬೇಯಿಸ್ಕೊಂಡು ಎಣ್ಣೆಯಲ್ಲಿ ಹುರಿದುಕೊಂಡು ಇದರಲ್ಲಿ ಮಸಾಲೆಯನ್ನು ಮಿಕ್ಸ್ ಮಾಡಿ ಹಾಕ್ತಾರೆ ನೋಡಿ. ಇದು ಮಷಿನಲ್ಲಿ ಕಟ್ ಆಗ್ತದೆ. ಇದರ ಹಿಟ್ಟು ಕಲಿಸೋ ವಿಧಾನ ಬೇರೆ. ಪಂಜಾಬಿ ಸಮೋಸ ಅಂತ ಇದು ಮಷಿನಲ್ಲಿ ಕಟ್ ಮಾಡ್ತಾರೆ. ಅಂದರೆ ಒಂದು ಸೈಡ್ ರೌಂಡು, ಒಂದು ಸೈಡು ಶಾರ್ಪ್ ಕಟ್ಟಾಗಬೇಕು. ಇದನ್ನು ಮಷಿನಲ್ಲಿ ಕಟ್ ಮಾಡಿ ಸಮೋಸವನ್ನು ರೆಡಿ ಮಾಡ್ತಾರೆ. ನಂತರ ಈ ಸಮೋಸ ರೆಡಿ ಆದಮೇಲೆ ಇದನ್ನು ಪ್ಯಾಕೇಜಿಂಗ್ ಮಾಡಿ ಇದನ್ನು ಫ್ರೀಜರಲ್ಲಿ ಸ್ಟೋರ್ ಮಾಡ್ತಾರೆ. ಫ್ರೀಜ್ ಮಾಡಿ ಸ್ಟೋರ್ ಮಾಡ್ಕೊಳ್ತಾರೆ. ನಂತರ ಇದು ನಮಗೆ ಯಾವಾಗ ಬೇಕಾವಾಗ ನಾವು ಫ್ರೈ ಮಾಡ್ಕೋಬೋದು. ಇವರು ಫ್ರೈ ಮಾಡಿ ಮಾರ್ತಾರೆ. ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.